ನಾವು ಈ ಒಂದು ಗ್ರಾಫ್ ನಲ್ಲಿ ಒಂದು ಬಿಂದುವನ್ನ ತೆಗೆದುಕೊಳ್ಳೋಣ ಆ ಬಿಂದು ಯಾವುದು ಅಂತ ಹೇಳಿದ್ರೆ ತ್ರೀ ಕಾಮ ನೆಗೆಟಿವ್ ಫೋರ್ ಅಂದ್ರೆ ಮೈನಸ್ ಫೋರ್ ಈಗ ಈ ಒಂದು ಬಿಂದುವನ್ನ ಈ ನಕ್ಷೆಯಲ್ಲಿ ಗುರುತಿಸೋಣ ತ್ರೀ ಅಂತ ಹೇಳಿದ್ರೆ ಮೂರು ಅಂತ ಹೇಳಿದ್ರೆ ಸೊನ್ನೆಯಿಂದ ಬಲಭಾಗಕ್ಕೆ ಮೈನಸ್ ನಾಲ್ಕು ಅಂತ ಹೇಳಿದ್ರೆ ನಾವು ಬಲಭಾಗದಲ್ಲಿ ವೈನಲ್ಲಿ ಕೆಳಮುಖವಾಗಿ ಚಲಿಸಬೇಕು ಇದು ಈ ಒಂದು ಸ್ಥಾನ ಮೂರು ಕಾಮ ಮೈನಸ್ ನಾಲ್ಕು ಬಿಂದುವಿನ ಒಂದು ಸ್ಥಾನ ಆಗಿದೆ ಈಗ ಮತ್ತೊಂದು ಬಿಂದುವನ್ನು ತೆಗೆದುಕೊಳ್ತೇನೆ ಅದು ಆರು ಕಾಮ ಒಂದು ಆಗಿರಲಿ ಈಗ ಆರು ಕಾಮ ಒಂದು ಅಂತ ಹೇಳಿದ್ರೆ ಎಕ್ಸ್ ಆರು ಯೂನಿಟ್ಗಳು ವೈ ಒಂದು ಯೂನಿಟ್ ಆಗುತ್ತೆ ಈಗ ಆ ಬಿಂದು ಇಲ್ಲಿದೆ ಅಂಥೇಳಿ ನೋಡಬಹುದು ನೀವು ಇದು ಆರು ಕಾಮ ಒಂದು ಆಗಿದೆ ನಾವು ಈ ಎರಡು ಬಿಂದುಗಳ ನಡುವಿನ ಅಂತರವನ್ನು ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸಿ ಲಂಬಕೋನ ತ್ರಿಭುಜವನ್ನು ರಚಿಸಿ ಕಂಡಹಿಡಿಯೋದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೇವೆ ಹಾಗೆ ದೂರಸೂತ್ರ ಸಹಾಯದಿಂದ ಸಹ ಈ ಎರಡು ಬಿಂದುಗಳ ನಡುವಿನ ಅಂತರವನ್ನು ಹೇಗೆ ಕಂಡಿಡಿಯಬಹುದು ಅಂಥೇಳಿ ನೋಡಿದ್ದೇವೆ ಆದರೆ ಈ ಒಂದು ವಿಡಿಯೋದಲ್ಲಿ ನಾನೀಗ ನಿಮಗೆ ಹೇಳೋಕ್ಕೆ ಹೊರಟಿರೋದು ನಾನು ಒಂದು ರೇಖೆಯಿಂದ ಈ ಎರಡು ಬಿಂದುಗಳನ್ನು ಸೇರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ರೇಖೆಯನ್ನು ಎರಡು ಸಮಭಾಗಗಳನ್ನಾಗಿ ಮಾಡುವಂತಹ ಬಿಂದು ಯಾವುದು ನಾನು ಆ ಬಿಂದು ಇಲ್ಲಿರಬಹುದು ಅಂತೇಳಿ ಗೆಸ್ ಮಾಡಿದ್ರೆ ಈ ಬಿಂದು ಈ ಒಂದು ರೇಖೆಯನ್ನು ಎರಡು ಸಮಭಾಗಗಳನ್ನಾಗಿ ಮಾಡ್ತಾ ಇದೆ ಹಾಗಾಗಿ ನಾನು ಈ ಬಿಂದುವನ್ನು ಮಧ್ಯ ಬಿಂದು ಈ ಎರಡು ಬಿಂದುಗಳ ಮಧ್ಯ ಬಿಂದು ಅಂತ ಸಹ ಹೇಳಬಹುದು ಈ ಬಿಂದುವಿನ ನಿರ್ದೇಶಾಂಕಗಳು ಹೇಗಿರುತ್ತೆ ಅದನ್ನ ಹೇಗೆ ಕಂಡು ಹಿಡಿಯೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈಗ ನಾನು ಇದನ್ನ ವಿವರಿಸುವ ಸಲುವಾಗಿ ಈ ಒಂದು ರೇಖೆಯನ್ನು ಇಲ್ಲಿ ಬರೆದುಕೊಳ್ತೇನೆ ಈ ರೇಖೆ ಮೂರು ಕಾಮ ಮೈನಸ್ ನಾಲ್ಕು ಮತ್ತು ಆರು ಕಾಮ ಒಂದನ್ನು ಸೇರಿಸುವಂತಹ ರೇಖೆಯಾಗಿದೆ ಈಗ ನಮಗೆ ಈ ಎರಡು ಬಿಂದುಗಳ ಮಧ್ಯೆ ಸರಿಯಾಗಿ ಈ ಒಂದು ದೂರವನ್ನು ಎರಡು ಸಮಭಾಗಗಳನ್ನಾಗಿ ಮಾಡುವಂತಹ ಬಿಂದು ಈ ಬಿಂದು ಈ ಎರಡು ಬಿಂದುಗಳ ಮಧ್ಯ ಬಿಂದು ಆಗುತ್ತೆ ಮಿಡ್ ಪಾಯಿಂಟ್ ಅಂತ ಹೇಳಿ ನಾವು ಕರಿತೇವೆ ಈಗ ಈ ಒಂದು ಮಧ್ಯಬಿಂದುವಿನ ನಿರ್ದೇಶಾಂಕವನ್ನ ಹೇಗೆ ಕಂಡುಹಿಡಿಬಹುದು ಅಂತ ನೋಡೋದಾದ್ರೆ ಇಲ್ಲಿ ನಮಗೆ ಈ ಬಿಂದುಗಳ ನಿರ್ದೇಶಾಂಕ ಗೊತ್ತಾಗ್ತಾ ಇದೆ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಷ್ಟು ಅಂತ ನೋಡಿದ್ರೆ ಈ ಬಿಂದುವಿನಲ್ಲಿ ಎಕ್ಸ್ ನ ಬದಲಾವಣೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಆರು ಇನ್ನು ಇಲ್ಲಿ ಎಕ್ಸ್ ಎಷ್ಟಾಗಿದೆ ಅಂದ್ರೆ ಮೂರು ಇವೆರಡು ಮೂರು ಮತ್ತು ಆರರ ಮಧ್ಯೆ ಬರುವ ಸಂಖ್ಯೆ ಈ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆಗಿರುತ್ತೆ ಹಾಗಾದರೆ ಯಾವ ಸಂಖ್ಯೆ ಆರು ಮತ್ತು ಮೂರರ ಮಧ್ಯೆ ಬರ್ತಾ ಇದೆ ಅಂತ ನೋಡಿದ್ರೆ ಅದನ್ನು ನಾವು ಈ ರೀತಿಯಾಗಿಯೂ ಸಹ ಹೇಳ್ಬೋದು ಆರು ಮತ್ತು ಮೂರರ ಸರಾಸರಿ ಆರು ಮತ್ತು ಮೂರರ ಸರಾಸರಿಯನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಆರು ಮತ್ತು ಮೂರರ ಮಧ್ಯದ ಸಂಖ್ಯೆ ಆಗಿದೆ ಅದೆಷ್ಟು ಅಂತ ನೋಡಿದ್ರೆ ಆರು ಪ್ಲಸ್ ಮೂರು ಅಂತ ಹೇಳಿದ್ರೆ ಒಂಬತ್ತು ಒಂಬತ್ತು ಬಾಗಿಸು ಎರಡು ಒಂಬತ್ತನ್ನು ಎರಡು ಭಾಗ ಮಾಡಿದ್ರೆ ಅಥವಾ ಎರಡರಿಂದ ಭಾಗಿಸಿದ್ರೆ ನಮಗೆ ದೊರಕ್ತಾ ಇರೋದು ನಾಲ್ಕು ಪಾಯಿಂಟ್ ಐದು ಈ ನಾಲ್ಕು ಬಿಂದು ಐದು ಅನ್ನುವಂಥದ್ದು ಈ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆಗಿದೆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಕೊಟ್ಟಿರುವ ಎರಡು ಬಿಂದುಗಳ ಎಕ್ಸ್ ನಿರ್ದೇಶಾಂಕದ ಸರಾಸರಿ ಆಗಿದೆ ಹಾಗೆ ನಾವೀಗ ವೈಯನ್ನು ಗಮನಿಸೋದಾದರೆ ಈ ಬಿಂದುವಿನ ವೈ ನಿರ್ದೇಶಾಂಕ ಅಂತ ಹೇಳಿದ್ರೆ ಈ ವೈನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಇದರ ಅರ್ಧದಷ್ಟು ಈ ಬಿಂದುವಿನಿಂದ ಈ ಬಿಂದುವಿನೆಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ವೈನಲ್ಲಿ ಎಷ್ಟು ಬದಲಾವಣೆ ಅಂತ ಆಗ್ತಾ ಇದೆ ಅಂದರೆ ಇಲ್ಲಿ ವೈನ ಬೆಲೆ ಮೈನಸ್ ನಾಲ್ಕು ಆಗಿದೆ ಹಾಗೆ ಇಲ್ಲಿ ವೈನ ಬೆಲೆ ಒಂದು ಆಗಿದೆ ಮೈನಸ್ ನಾಲ್ಕು ಮತ್ತು ಒಂದು ಈ ಎರಡು ಸಂಖ್ಯೆಗಳ ಮದ್ಯದ ಸಂಖ್ಯೆ ಈ ಒಂದು ಮದ್ಯ ಬಿಂದುವಿನ ವೈ ನಿರ್ದೇಶಾಂಕ ಆಗುತ್ತೆ ಅದನ್ನು ನಾವು ಇದೇ ವಿವರಣೆಯಂತೆ ವೈನ ಸರಾಸರಿ ಅಂತ ಹೇಳ್ಬೋದು ಈ ಕೊಟ್ಟಿರುವ ಎರಡು ಬಿಂದುಗಳ ವೈ ಬೆಲೆಯನ್ನು ತೆಗೆದುಕೊಂಡ್ರೆ ಒಂದು ಪ್ಲಸ್ ಆಫ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಇದು ವೈನ ಸರಾಸರಿ ಆಗಿರುತ್ತೆ ಕೊಟ್ಟಿರುವ ಬಿಂದುಗಳ ವೈನ ಸರಾಸರಿ ನಾವಿವಾಗ ಸುಲಭ ರೂಪಕ್ಕೆ ತಂದರೆ ಒಂದು ಪ್ಲಸ್ ಆಫ್ ಮೈನಸ್ ನಾಲ್ಕು ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಪ್ಲಸ್ ಒಂದು ಅಂತ ಹೇಳಿದ್ರೆ ನಮಗೆ ಮೈನಸ್ ಮೂರು ದೊರಕುತ್ತೆ ಮೈನಸ್ ಮೂರರನ್ನು ಎರಡರಿಂದ ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಬೆಲೆ ಒಂದು ಬಿಂದು ಐದು ಆಗಿದೆ ಅಂದರೆ ಈ ಒಂದು ಮಧ್ಯದ ಬಿಂದುವಿನ ವೈ ನಿರ್ದೇಶಾಂಕ ಕೊಟ್ಟಿರುವ ಎರಡು ಬಿಂದುಗಳ ವೈ ನಿರ್ದೇಶಾಂಕದ ಸರಾಸರಿಯೇ ಆಗಿದೆ ಈ ಮಧ್ಯಬಿಂದುವಿನ ನಿರ್ದೇಶಾಂಕ ನಾಲ್ಕು ಬಿಂದು ಐದು ಇದು ಎಕ್ಸ್ ನಿರ್ದೇಶಾಂಕವಾದರೆ ಒಂದು ಬಿಂದು ಐದು ವೈ ನಿರ್ದೇಶಾಂಕ ಆಗಿದೆ ನಾಲ್ಕು ಬಿಂದು ಐದು ಕಾಮ ಒಂದು ಬಿಂದು ಐದು ಇಲ್ಲಿ ನಾವು ಅದನ್ನ ಗುರುತಿಸಿದ್ರೆ ನಾಲ್ಕು ಅಂತ ಹೇಳಿದ್ರೆ ಎಕ್ಸ್ ನಾಲ್ಕು ಬಿಂದು ಐದು ಅಂದರೆ ಇಲ್ಲಿ ಬರುತ್ತೆ ಇನ್ನು ವೈನಲ್ಲಿ ಅಂತ ಹೇಳಿದ್ರೆ ಒಂದು ಒಂದು ಪಾಯಿಂಟ್ ಐದು ಅಂದ್ರೆ ನಾವು ಕಮ್ಮಿ ಸರಿಯಾಗಿಯೇ ಈ ಒಂದು ಬಿಂದುವನ್ನ ಗುರುತಿಸಿದ್ದೇವೆ ಇದು ಬಿಂದುವಿನ ನಿರ್ದೇಶಾಂಕ ಆಗಿದೆ ಯಾವುದೇ ಎರಡು ಬಿಂದುವಿನ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋದು ತುಂಬಾ ಸುಲಭವಾಗಿ ಅನಿಸ್ತಿದೆ ಯಾಕೆ ಅಂತಂದ್ರೆ ಆ ಎರಡು ಬಿಂದುಗಳ ಎಕ್ಸ್ ನಿರ್ದೇಶಾಂಕದ ಸರಾಸರಿಯನ್ನ ತೆಗೆದುಕೊಂಡ್ರೆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ದೊರಕ್ತಾ ಇದೆ ಹಾಗೂ ಆ ಎರಡು ಬಿಂದುಗಳ ವೈ ನಿರ್ದೇಶಾಂಕದ ಸರಾಸರಿಯನ್ನ ತೆಗೆದುಕೊಂಡ್ರೆ ವೈ ಬಿಂದುವಿನ ನಿರ್ದೇಶಾಂಕಾಯಿದೆ ಹಾಗಾಗಿ ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡು ಈ ಲೆಕ್ಕವನ್ನು ನೇರವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅದಕ್ಕಾಗಿ ಎರಡು ಬಿಂದುಗಳನ್ನು ತೆಗೆದುಕೊಳ್ಳೋಣ ಆ ಎರಡು ಬಿಂದುಗಳನ್ನು ವಿಷಲೈಸ್ ಮಾಡುವ ಸಲುವಾಗಿ ನಾನು ಮತ್ತೊಮ್ಮೆ ಈ ಒಂದು ನಕ್ಷೆಯನ್ನು ತೆಗೆದುಕೊಳ್ತೇನೆ ಎರಡು ಬಿಂದುಗಳು ಯಾವುದು ಅಂತ ನೋಡೋದಾದರೆ ಒಂದು ಬಿಂದು ನಾಲ್ಕು ಕಾಮ ಮೈನಸ್ ಐದು ಆಗಿರಲಿ ಮತ್ತೊಂದು ಬಿಂದು ಎಂಟು ಕಾಮ ಎರಡು ಆಗಿದೆ ಈ ಎರಡು ಬಿಂದುಗಳನ್ನು ನಾವು ಈ ನಕ್ಷೆಯ ಮೇಲೆ ದೃಶ್ಯೀಕರಿಸೋಣ ನಾಲ್ಕು ಕಾಮ ಮೈನಸ್ ಐದು ಅಂತಂದರೆ ಒಂದು ಬಿಂದು ಇಲ್ಲಿದೆ ಎಂಟು ಕಾಮ ಎರಡು ಅಂದರೆ ಎಕ್ಸ್ ಎಂಟು ವೈ ಎರಡು ಅಂದರೆ ಇಲ್ಲಿದೆ ಈ ಎರಡು ಬಿಂದುಗಳ ನಡುವಿನ ಬಿಂದು ಮಧ್ಯ ಬಿಂದು ಯಾವುದು ಈ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡವನ್ನು ಎರಡು ಸಮಭಾಗಗಳನ್ನಾಗಿ ಮಾಡುವಂತಹ ಬಿಂದು ಯಾವುದು ಅಂತ ನೋಡೋದಾದ್ರೆ ನಮ್ಗೆ ಗೊತ್ತಿದೆ ಅದನ್ನ ಹೇಗೆ ಕಂಡುಹಿಡಿಬಹುದು ಅಂತ ಈ ಎರಡು ಬಿಂದುಗಳ ಎಕ್ಸ್ ನಿರ್ದೇಶಾಂಕದ ಸರಾಸರಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕವನ್ನ ಕೊಡುತ್ತೆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಕೊಟ್ಟಿರುವಂತಹ ಎರಡು ಬಿಂದುಗಳ ಎಕ್ಸ್ ನಿರ್ದೇಶಾಂಕದ ಸರಾಸರಿಯೇ ಆಗಿದೆ ನಾಲ್ಕು ಪ್ಲಸ್ ಎಂಟು ಬೈ ಎರಡು ಅಂತ ಹೇಳಿದ್ರೆ ಹನ್ನೆರಡು ಭಾಗಿಸು ಎರಡು ಅದ್ರ ಬೆಲೆ ಆರು ಆಯಿತು ಎಕ್ಸ್ ನಿರ್ದೇಶಾಂಕ ಆರು ಆಯಿತು ಇನ್ನು ವೈ ನಿರ್ದೇಶಾಂಕವನ್ನು ನೋಡೋದಾದ್ರೆ ಎಕ್ಸ್ ನ ರೀತಿಯಲ್ಲಿಯೇ ಮಧ್ಯಬಿಂದುವಿನ ವೈ ನಿರ್ದೇಶಾಂಕವನ್ನ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಈ ಕೊಟ್ಟಿರುವ ಎರಡು ಬಿಂದುಗಳ ವೈ ನಿರ್ದೇಶಾಂಕದ ಸರಾಸರಿಯೇ ಮಧ್ಯಬಿಂದುವಿನ ವೈ ನಿರ್ದೇಶಾಂಕ ಆಗಿದೆ ಕೊಟ್ಟಿರುವ ಎರಡು ಬಿಂದುಗಳು ಅಂತ ಹೇಳಿದ್ರೆ ಮೈನಸ್ ಐದು ಪ್ಲಸ್ ಎರಡು ಡಿವೈಡೆಡ್ ಬೈ ಎರಡು ಮೈನಸ್ ಐದು ಪ್ಲಸ್ ಎರಡು ಅಂತ ಹೇಳಿದ್ರೆ ಮೈನಸ್ ಮೂರು ಡಿವೈಡೆಡ್ ಬೈ ಎರಡು ಮೈನಸ್ ಮೂರರ ಅರ್ಧದಷ್ಟು ಅಥವಾ ಮೈನಸ್ ಮೂರು ಬಾಗಿಸು ಎರಡು ಅಂತ ಹೇಳಿದ್ರೆ ಅದು ಮೈನಸ್ ಒಂದು ಬಿಂದು ಐದು ಆಯಿತು ಈ ಎರಡು ಬಿಂದುಗಳ ಮಧ್ಯ ಬಿಂದುವಿನ ನಿರ್ದೇಶಾಂಕ ಎಷ್ಟು ಅಂತ ನೋಡಿದ್ರೆ ಎಕ್ಸ್ ನಿರ್ದೇಶಾಂಕ ಆರು ಆಗಿದೆ ಹಾಗೆ ವೈ ನಿರ್ದೇಶಾಂಕ ಮೈನಸ್ ಒಂದು ಬಿಂದು ಐದು ಆಗಿದೆ ಇದನ್ನೊಮ್ಮೆ ನಾವು ದೃಶ್ಯೀಕರಿಸಿ ನೋಡೋಣ ಎಕ್ಸ್ ನಿರ್ದೇಶಾಂಕ ಅಂತ ಹೇಳಿದ್ರೆ ಆರು ವೈ ನಿರ್ದೇಶಾಂಕ ಅಂತ ಹೇಳಿದ್ರೆ ಮೈನಸ್ ಒಂದು ಬಿಂದು ಐದು ವೈನ ಬೆಲೆ ವರ್ಟಿಕಲ್ ಲೈನ್ ಅಲ್ಲಿ ಕೆಳ ಮುಖವಾಗಿ ಋಣ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಮೈನಸ್ ಒಂದು ಬಿಂದು ಐದು ಅಂದ್ರೆ ಇಲ್ಲಿ ನಾವು ಗಮನಿಸಬಹುದು ಈ ಒಂದು ಬಿಂದು ಈ ಎರಡು ಬಿಂದುಗಳ ಮಧ್ಯ ಬಿಂದು ಆಗಿದೆ ಇಲ್ಲಿ ನೀವು ನೋಡಿದ್ರೆ ಏನು ಈ ರೇಖೆ ಸೇರಿಸ್ತಾ ಇದೆ ಈ ರೇಖೆ ಈ ಎರಡು ಬಿಂದುವನ್ನು ಈ ಎರಡು ಬಿಂದುಗಳ ನಡುವಿನ ಬಿಂದುವಾಗಿದೆ ಅಂತೇಳಿ ಸಹ ನೀವು ನೋಡಬಹುದಾಗಿದೆ ಈ ಎರಡು ಬಿಂದುಗಳ ಅಂತರವನ್ನು ಈ ಬಿಂದು ಸಮಭಾಗವನ್ನಾಗಿ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡಿದ್ರಿ ಇನ್ನು ನಾನು ಈ ಒಂದು ವಿಚಾರವನ್ನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನೀಡಿರುವಂತಹ ಸೂತ್ರದಲ್ಲಿ ಹೇಳೋದಾದ್ರೆ ಈ ಮಧ್ಯ ಬಿಂದುವಿನ ಸೂತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಯಾವುದೇ ಒಂದು ಬಿಂದು ಎಕ್ಸ್ ಒನ್ ವೈ ಒನ್ ಇದೆ ಹಾಗೆ ಮತ್ತೊಂದು ಬಿಂದು ಎಕ್ಸ್ ಟು ವೈ ಟು ಇದೆ ಅಂತ ಹೇಳಿದ್ರೆ ಈ ಎರಡು ಬಿಂದುಗಳ ಎಕ್ಸ್ ಒನ್ ವೈ ಒನ್ ಅಂತ ಹೇಳಿದೆ ನಾನಾಗಲೇ ಈ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖೆಯ ಬಿಂದು ಇದೆಯಲ್ಲ ಅದನ್ನು ನಾನು ಎಕ್ಸ್ ವೈ ಅಂತ ಹೇಳಿ ಕರೆದೆ ಅಂತಾದರೆ ಈ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡುವಂತಹ ಸೂತ್ರ ಈ ರೀತಿ ಆಗಿದೆ ಮಧ್ಯ ಬಿಂದು ಎಕ್ಸ್ ಕಾಮ ವೈ ಅಂದರೆ ಮಧ್ಯಬಿಂದುವಿನ ಎಕ್ಸ್ ನಿರ್ದೇಶಾಂಕ ಕೊಟ್ಟಿರುವ ಎರಡು ಬಿಂದುಗಳ ಎಕ್ಸ್ ನಿರ್ದೇಶಾಂಕದ ಸರಾಸರಿಯಾಗಿದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಇನ್ನು ವೈ ನಿರ್ದೇಶಾಂಕವನ್ನು ತೆಗೆದುಕೊಂಡ್ರೆ ಕೊಟ್ಟಿರುವ ಎರಡು ಬಿಂದುಗಳ ವೈ ನಿರ್ದೇಶಾಂಕದ ಸರಾಸರಿಯಾಗಿದೆ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಮಾಡಿದ್ವಿ ಅಂತ ಹೇಳಿದ್ರೆ ಅದು ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕೊಡುತ್ತೆ ಈ ಒಂದು ಸೂತ್ರವನ್ನು ನಾವು ಮಧ್ಯಬಿಂದು ಸೂತ್ರ ಅಂಥೇಳಿ ಕರಿತೇವೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳಿ ಕರಿತೇವೆ ಇದನ್ನ ನೀವು ಟೆಕ್ಸ್ಟ್ ಬುಕ್ಗಳಲ್ಲಿ ನೋಡಿರ್ತೀರಿ ಇದರ ಅರ್ಥ ಏನು ಅಂಥೇಳಿ ಉದಾಹರಣೆಗಳ ಮೂಲಕ ನಾವು ಈಗಾಗಲೇ ಗಮನಿಸಿದ್ವಿ